ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಪತಿಯಲ್ಲಿ ಗೋವಿಂದರಾಜನ ತೆಪ್ಪೋತ್ಸವದ ವೈಭವ, ಉಭಯ ದೇವಿಯರೊಂದಿಗೆ ದರ್ಶನವಿತ್ತ ಗೋವಿಂದರಾಜನು. ಪಾಜಕ ಕ್ಷೇತ್ರದಲ್ಲಿ ಅನಂತಾಸನ ದೇವರಿಗೆ ವಿಶೇಷ ಪೂಜೆ, ಪೂಜೆ ಸಲ್ಲಿಸಿದ ಮಂತ್ರಾಲಯ ಮಠಾಧೀಶರು. ಬೆಂಗಳೂರಿನಲ್ಲಿ ವಸಂತ ವಲ್ಲಭರಾಯನ ಪುರಬೀದಿ ವಿಹಾರ, ಹನುಮಂತ ವಾಹನದಲ್ಲಿ ಭಕ್ತರಿಗೆ ದರ್ಶನವಿತ್ತ ವಲ್ಲಭರಾಯ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ತೆಪ್ಪೋತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಇದರ ಅಂಗವಾಗಿ ಆಲಯದಲ್ಲಿನ ಕಲ್ಯಾಣ ವೆಂಕಟೇಶ್ವರ ಆಲಯ ಮುಖಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಗೋವಿಂದರಾಜರ ಉತ್ಸವ ಮೂರ್ತಿಗಳಿಗೆ ಸುಗಂಧಭರಿತ ದ್ರವ್ಯಗಳಿಂದ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ನಂತರ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಸಂಜೆ ಸ್ವಾಮಿ ಹಾಗೂ ಅಮ್ಮನವರು ಆಲಯದ ಪುಷ್ಕರಣಿಯಲ್ಲಿ ನಡೆದ ತೆಪ್ಪೋತ್ಸವದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ಉಡುಪಿ ಸಮೀಪದ ಶ್ರೀ ಮಧ್ವಾಚಾರ್ಯರ ಜನ್ಮಸ್ಥಳವಾದ ಶ್ರೀ ಪಾಜಕ ಕ್ಷೇತ್ರದಲ್ಲಿ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಅನಂತಾಸನ ದೇವರಿಗೆ ಮತ್ತು ಶ್ರೀ ಮಧ್ವಾಚಾರ್ಯರಿಗೆ ಮಹಾಪೂಜೆಯನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ದೇವರನ್ನು ಸುಂದರವಾಗಿ ಅಲಂಕರಿಸಿ ಮಂಗಳಾರತಿ ಸಮರ್ಪಿಸಿದರು. ಜನ್ಮ ಭೂಮಿಯಾದಂತಹ ಪಾಜಕ ಕ್ಷೇತ್ರದ ಬಗ್ಗೆ ಹೇಳ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನು ಸೇವೇತ ಕೋವಿದಃ ಎಂಬುದಾಗಿ. ಸತ್ಯಲೋಕೇಶ್ವರನಾಗಿರ್ತಕ್ಕಂತಹ ಮುಖ್ಯಪ್ರಾಣರು ಯಾವ ಕ್ಷೇತ್ರದಲ್ಲಿ ಅವತರಿಸಲು ಅತ್ಯಂತ ಉತ್ಸುಕರಾಗಿದ್ದಾರೋ ಅಂತಹ ಕ್ಷೇತ್ರವನ್ನು ಯಾವ ಜೀವಿಯಾದರೂ ಸೇವಿಸದೆ ಬಿಟ್ಟಾನ ಅಂತಹ ಪವಿತ್ರವಾದಂತಹ ಕ್ಷೇತ್ರ ಪಾಜಕ ಕ್ಷೇತ್ರ ಎಂಬುದಾಗಿ ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಈ ಕ್ಷೇತ್ರದ ಒಂದು ವಿಶೇಷವಾದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರು ಅದೃಶ್ಯರಾಗಿ ಇಂದಿಗೆ 700 ವರ್ಷಗಳು ಕಳೆದಿದೆ. 700 ವರ್ಷಗಳ ಹಿಂದೆ ಶ್ರೀಮದ್ ಆಚಾರ್ಯರು ತಮ್ಮ ಎಲ್ಲ ಅನುಯಾಯಿಗಳಿಗೆ, ತಮ್ಮ ಭಕ್ತರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಉಪದೇಶಾದಿಗಳನ್ನು ಮಾಡುವ ಮೂಲಕ ಶ್ರೀಕೃಷ್ಣ ಪ್ರತಿಷ್ಠೆ, ಅದೇ ರೀತಿಯಾಗಿ ತತ್ವ ಪ್ರಚಾರವನ್ನು ಮಾಡಿ ಅದೃಶ್ಯರಾದಂತಹ ದಿನ ಈ ದಿನವಾಗಿದೆ. 700 ವರ್ಷಗಳ ಹಿಂದೆ ಆಚಾರ್ಯರು ಅದೃಶ್ಯರಾದರೆ ಇಂದಿಗೆ ನಾವು ಆಚರಿಸುವಂತಹ ಉತ್ಸವಗಳು ಯಾಕೆ? ಆಚಾರ್ಯರು ಈಗಾಗಲೇ ಅದೃಶ್ಯರಾಗಿ 700 ವರ್ಷ ಆಯಿತು. ಯಾವುದೋ ಕಾಲದ ಆಚಾರ್ಯರನ್ನು ನಾವು ಗೌರವಿಸಬೇಕ್ಯಾಕೆ, ಅಥವಾ ಅವರ ಸಿದ್ಧಾಂತಗಳನ್ನು ನಾವು ಮನನೆ ಮಾಡಬೇಕು ಯಾಕೆ ಅಂತ ಹೇಳಿದಾಗ, ಆಚಾರ್ಯರ ಸಿದ್ಧಾಂತ ಅದು ಅಸದೃಶವಾದಂತಹ ಸಿದ್ಧಾಂತ, ಅದು ಸರ್ವೋತ್ತಮವಾದಂತಹ ಸಿದ್ಧಾಂತ. ಆಚಾರ್ಯರ ವ್ಯಕ್ತಿತ್ವ ಅದು ಜೀವೋತ್ತಮರು ಆಚಾರ್ಯರು, ಅವರ ಸಿದ್ಧಾಂತ ಸರ್ವೋತ್ತಮವಾದಂತಹ ಸಿದ್ಧಾಂತ. ಅಂದು ಆಚಾರ್ಯರು ಜಗತ್ತಿಗೆ ನೀಡಿದಂತಹ ಉಪದೇಶ ಸಾರ್ವಕಾಲಿಕವಾದದ್ದು,
ನಿತ್ಯ ನೂತನವಾಗಿರತಕ್ಕಂತಹ ಉಪದೇಶ ಮತ್ತು ಸಿದ್ಧಾಂತವಾಗಿದೆ. ಅದಕ್ಕೆಂದೇ ಒಮ್ಮೆ ಒಂದು ದಾಸರು ಹೇಳ್ತಾರೆ, ಒಬ್ಬ ಆಚಾರ್ಯರು ದೈವವೇ ಇಲ್ಲವೆಂದ. ಮತ್ತೆ ಆಚಾರ್ಯರು ಅನೇಕ ಜನ ಆಗಿ ಹೋಗಿದ್ದಾರೆ. ಅವರು ತಮ್ಮ ತಮ್ಮ ಮನ ಬಂದಂತೆ ವೇದ ಇತಿಹಾಸ ಪುರಾಣಗಳಿಗೆ ಅರ್ಥಗಳನ್ನು ಮಾಡುವ ಮೂಲಕ ವೇದವ್ಯಾಸದೇವರ ಬ್ರಹ್ಮಸೂತ್ರಗಳಿಗೆ ಪುರಾಣಗಳಿಗೆ ತಮ್ಮ ತಮ್ಮ ಮನ ಬಂದಂತೆ ಅವರು ಮಾತನಾಡಲಿಕ್ಕೆ ಹೋದಾಗ ಒಬ್ಬ ಆಚಾರ್ಯರು ದೈವವೇ ಇಲ್ಲವೆಂದ. ನಾಸ್ತಿಕರು ಭಗವಂತನ ಅಸ್ತಿತ್ವವನ್ನೇ ಅಲ್ಲಗಳೆದಿದ್ದಾರೆ. ಆದರೆ ಅವರ ಮತ ವೇದ ಇತಿಹಾಸ ಪುರಾಣಗಳೆಂಬತಕ್ಕಂಥ ಭದ್ರವಾದ ಬುನಾದಿಯ ಮೇಲೆ ಸ್ಥಾಪನೆಗೊಂಡಂತಹ ಮತವಲ್ಲ. ಹಾಗಾಗಿ ಅದು ತನ್ನಷ್ಟಕ್ಕೆ ತಾನೇ ಬಿದ್ದು ಹೋದಂತಹ ಮತವಾಯಿತು. ಒಬ್ಬ ಆಚಾರ್ಯರು ನಿರ್ಗುಣ ದೈವಕ್ಕೆಂಟೇ ಗುಣವೆಂದ. ನೈಯಾಯಿಕರು ಭಗವಂತನಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಭಗವಂತನಿಗೆ ರಮಾದೇವಿಯರಿಂದಲೂ ಕೂಡ ಎಣಿಸಲು ಅಶಕ್ಯವಾದಂತಹ ಗುಣಗಳು ಭಗವಂತನಲ್ಲಿದ್ದಾವೆ. ರಮಯಾಪ್ಯಗಣೇಯ ವಸ್ತು ಜಾತಂ ದ್ವಿವಿಧಂ ಪ್ರಾಹುರ ಮಂದಬುದ್ಧಿ ರಾಜಃ ಎಂಬುದಾಗಿ ಹೇಳಿದಂತೆ ರಮಾದೇವಿಯರಿಂದಲೂ ಕೂಡ ಎಣಿಸಲು ಅಶಕ್ಯವಾದಂತಹ ಗುಣಗಳ ಗಣಿ ಅದು ಭಗವಂತನಾಗಿದ್ದರೆ ಒಬ್ಬ ಮತಾಚಾರ್ಯರು ಭಗವಂತನಿಗೆ ಎಂಟೇ ಗುಣಗಳು, ಜೀವನಿಗೆ 16 ಗುಣಗಳು ಎಂಬುದಾಗಿ ಆ ಗುಣಗಳನ್ನು ತುಲನೆ ಮಾಡಿ ಭಗವಂತನಿಗಿಂತಲೂ ಇನ್ನೂ 8 ಗುಣಗಳ ಅಂದರೆ 2 ಪಟ್ಟು ಗುಣಗಳು ಜಾಸ್ತಿ ಉಳ್ಳಂತಹ ಅವನು ಜೀವ ಎಂಬುದಾಗಿ ತಮ್ಮ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟರು. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಭಗವಂತ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳಿದ್ದ. ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಮತ್ತೊಂದು ಇಲ್ಲ. ಜೀವಕಾಲ ತಮೋವಿನ ಜೀವನಿಗೆ ತಾನು ತನ್ನ ಸ್ವರೂಪ ಗೊತ್ತು, ನಾನು ಅನ್ನುವುದು ಗೊತ್ತು, ಕಾಲ ಗೊತ್ತು, ನನಗೇನು ಗೊತ್ತಿಲ್ಲ ಅನ್ನೋದೊಂದು ಗೊತ್ತು, ಸುಖ ಗೊತ್ತು. ವೇದ ಉಪನಿಷತ್ತು ಧರ್ಮಶಾಸ್ತ್ರಗಳ ಸಾರವನ್ನು ಸಾರಿ ಹೇಳುವ ಪ್ರವಚನಗಳು ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ಇದೀಗ ಸಪ್ತಗಿರೀಶನ ದರ್ಶನಕ್ಕೆ ಅಂತರ್ಜಾಲದಲ್ಲಿ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳನ್ನು ವೀಕ್ಷಿಸಿ. ಫೆಬ್ರವರಿ 9 ಗುರುವಾರ ಹಾಗೂ ಫೆಬ್ರವರಿ 10 ಶುಕ್ರವಾರ ಯಾವುದೇ ಟಿಕೆಟ್ಗಳು ಲಭ್ಯವಿಲ್ಲ. ಫೆಬ್ರವರಿ 11 ಶನಿವಾರ 180, ಫೆಬ್ರವರಿ 12 ಭಾನುವಾರ 2630, ಫೆಬ್ರವರಿ 13 ಸೋಮವಾರ 7865, ಫೆಬ್ರವರಿ 14 ಮಂಗಳವಾರ 6425, ಫೆಬ್ರವರಿ 15 ಬುಧವಾರ 7585, ಫೆಬ್ರವರಿ 16 ಗುರುವಾರ 4495. ಬಳ್ಳಾರಿಯ ಶ್ರೀ ಕೋದಂಡರಾಮಾಲಯದಲ್ಲಿ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ವರ್ಣಮಯ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯನ್ನು ಮಾಡಿದರು. ನಂತರ ಲಕ್ಷ್ಮಣ ಸಹಿತ ಸೀತಾರಾಮರಿಗೆ ಮಂಗಳಾರತಿಯನ್ನು ಬೆಳಗಿದರು. ಉಡುಪಿಯ ಮಹತೋಭಾರ ಶ್ರೀ ಹಿರೇ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನ ಹೋಮ ಹಾಗೂ ನವಗ್ರಹ ಹೋಮಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದಲ್ಲಿನ ಮಹಾಲಿಂಗೇಶ್ವರನಿಗೆ ರುದ್ರ ಪಾರಾಯಣದೊಂದಿಗೆ ಮಹಾರುದ್ರಾಭಿಷೇಕವನ್ನು ನಿರ್ವಹಿಸಿದರು. ನಂತರ ಈಶ್ವರನಿಗೆ ಮತ್ತು ಜಗದೀಶ್ವರಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಿ ಮಂಗಳಾರತಿ ಸಮರ್ಪಿಸಿದರು. ಭಕ್ತರು ಪಾಲ್ಗೊಂಡು ಪಾರ್ವತಿ ಪರಮೇಶ್ವರರ ಭವ್ಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. Oh,
ಬೆಂಗಳೂರಿನ ಕಾವೇರಿ ನಗರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಸೀತಾರಾಮಚಂದ್ರರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಲಯದಲ್ಲಿನ ವಿನಾಯಕನಿಗೆ, ಹನುಮಂತನಿಗೆ ಹಾಗೂ ಲಕ್ಷ್ಮಣ ಸಮೇತರಾದ ಸೀತಾರಾಮಚಂದ್ರರಿಗೆ ನವವಸ್ತ್ರಗಳಿಂದ ಅಲಂಕರಿಸಿ ಪುಷ್ಪಾಲಂಕಾರ ಮಾಡಿ ಮಂಗಳಾರತಿ ಸಮರ್ಪಿಸಿದರು. ಜಾನಕಿರಾಮರ ದಿವ್ಯದರ್ಶನ ಪಡೆದು ಭಕ್ತರು ಧನ್ಯರಾದರು. ಚಾಮರಾಜನಗರದ ಅಗರ ಗ್ರಾಮದಲ್ಲಿರುವ ರಾಮೇಶ್ವರ ಸ್ವಾಮಿಗೆ ಪ್ರದೋಷ ಪೂಜೆಯನ್ನು ವಿಧಿವತ್ತಾಗಿ ನಿರ್ವಹಿಸಿದರು. ಗಂಗಾಧರನಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ಪುಷ್ಪಹಾರಗಳಿಂದ ಪರಮೇಶ್ವರನನ್ನು ಅಲಂಕರಿಸಿದರು. ನೀಲಕಂಠನಿಗೆ ಮಂಗಳ ನೀರಾಜನವನ್ನು ಇತ್ತರು. ಭಕ್ತರು ಸರ್ವೇಶ್ವರನ ದರ್ಶನ ಪಡೆದು ಪುನೀತರಾದರು. ವಸಂತಪುರದಲ್ಲಿರುವ ವಸಂತ ವಲ್ಲಭರಾಯ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವದಿಂದ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಆಲಯವನ್ನು ಹಾಗೂ ಆವರಣವನ್ನು ವಿದ್ಯುತ್ ದೀಪಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ವಲ್ಲಭರಾಯನನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಹನುಮಂತ ವಾಹನದಲ್ಲಿರಿಸಿ ಪುರಬೀದಿಗಳಲ್ಲಿ ಅದ್ದೂರಿಯ ಮೆರವಣಿಗೆ ಮಾಡಿದರು. ಮೇಳತಾಳಗಳು ಮುಂದೆ ಸಾಗುತ್ತಿರಲು ಭಗವಂತನು ಹನುಮದ್ ವಾಹನವನ್ನೇರಿ ಪುರಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರದಲ್ಲಿರುವ ಗಂಗಾಂಬಿಕೆಯು ಭಕ್ತರು ಬೇಡಿದ ವರಗಳನ್ನೀಯುವ ದೇವತೆ ಎಂದು ಪೂಜಿಸಲ್ಪಡುತ್ತಿದ್ದಾರೆ. ಈ ಆಲಯದ ಕುರಿತು ಒಂದು ಕಿರುಪರಿಚಯ ನಿಮಗಾಗಿ. ಗ್ರಾಮ ದೇವತೆಯ ಆರಾಧನೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಪ್ರಗಾಢವಾದ ನಂಬಿಕೆಯ ಸ್ಥಾನವನ್ನು ಹೊಂದಿದೆ. ಇದೇ ಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಲಕ್ಷ್ಮೀಪುರ ನಡುಬೀದಿ ಗಂಗಮಾಂಬಾ ದೇವಾಲಯ ಭಕ್ತರ ಆರಾಧನಾ ಕೇಂದ್ರವಾಗಿ ಭಾಸಿಸುತ್ತಿದೆ. ಈ ಆಲಯದ ಮುಂಭಾಗದಲ್ಲಿ ಎತ್ತರದ ಧ್ವಜಸ್ತಂಭವಿದೆ. ನಂತರ ಆಲಯದ ಮೇಲ್ಭಾಗದಲ್ಲಿ ಸಿಂಹವಾಹನದಲ್ಲಿ ಕುಳಿತಿರುವ ಗಂಗಾ ಭವಾನಿಯ ವಿಗ್ರಹವನ್ನು ಕಾಣಬಹುದು. ಆಯುಧ ಧಾರಿಣಿಯಾಗಿರುವ ಅಮ್ಮನವರ ಮೂರ್ತಿ ಆಕರ್ಷಕವಾಗಿ ಭಕ್ತರನ್ನು ಸ್ವಾಗತಿಸುತ್ತದೆ. ಇನ್ನು ಆಲಯದ ಒಳಭಾಗದಲ್ಲಿ ಅಮ್ಮನವರ ಮೂಲಮೂರ್ತಿ ಹಾಗೂ ಉತ್ಸವ ಮೂರ್ತಿಗಳು ಬಹು ರಮಣೀಯವಾಗಿ ಭಕ್ತರನ್ನು ಅನುಗ್ರಹಿಸುತ್ತಿವೆ. ಸಿಂಹವಾಹನವನ್ನೇರಿ ಅಧರ್ಮನಾಶಿನಿಯಾಗಿ ವ್ಯಾಧಿ ಭಯಗಳನ್ನು ನೀಗಿಸಿ ಆರೋಗ್ಯ ಧೈರ್ಯ ಹಾಗೂ ಸಂಪತ್ತುಗಳನ್ನು ದಯಪಾಲಿಸುವ ತಾಯಿ ಎಂದು ಭಕ್ತರು ಗಂಗಾಂಬಿಕೆಯನ್ನು ಪೂಜಿಸುತ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಮಾಘ ಮಾಸಗಳಲ್ಲಿ ಭಕ್ತರು ವಿಶೇಷವಾಗಿ ಈ ಆಲಯಕ್ಕೆ ಬಂದು ಗಂಗಮಾಂಬೆಯ ಅನುಗ್ರಹ ಪಡೆಯಲು ದೀಪಗಳನ್ನು ಬೆಳಗಿ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಮಾರೆಮ್ಮ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾದಿಗಳನ್ನು ನೆರವೇರಿಸಿದರು. ಆಲಯದಲ್ಲಿನ ಅಮ್ಮನವರಿಗೆ ನವವಸ್ತ್ರಗಳು ಹಾಗೂ ಪುಷ್ಪಗಳಿಂದ ದಿವ್ಯವಾಗಿ ಅಲಂಕರಿಸಿ ದೀಪಾರಾಧನೆ ಮಾಡಿದರು. ಹಾಗೆಯೇ ಉತ್ಸವ ಮೂರ್ತಿಗೆ ಮತ್ತು ದೀಪದ ಸ್ತಂಭಕ್ಕೆ ಹೂಮಾಲೆಗಳನ್ನು ಏರಿಸಿ ಪೂಜಿಸಿದರು. ರೋಗ ಭಯಾದಿ ಸಕಲ ಉಪದ್ರವಗಳನ್ನು ನಿವಾರಿಸುವ ಗ್ರಾಮ ದೇವತೆ ಎಂದು ಈ ಮಾರೆಮ್ಮ ತಾಯಿಯನ್ನು ಭಕ್ತರು ಆರಾಧಿಸುತ್ತಾರೆ. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ಕಲಾಸಾಗರ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಎರಡರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಆಂಧ್ರಪ್ರದೇಶ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಶ್ರೀಕಾಳಹಸ್ತಿಯಲ್ಲಿ ಕುಂಭಾಭಿಷೇಕ ಮಹೋತ್ಸವವನ್ನು ವೈಭವದಿಂದ ನೆರವೇರಿಸಿದರು. ಈ ಉತ್ಸವಗಳ ಸಂದರ್ಭದಲ್ಲಿ ಅಷ್ಟಮಕಾಲ ಯಾಗಪೂಜೆ, ಅಗ್ನಿಕಾರ್ಯ, ಕುಂಭಾಧ್ವಾಸನ ಮತ್ತಿತರ ಪೂಜೆಗಳನ್ನು ನೆರವೇರಿಸಿದರು. ನಂತರ ಹೋಮ ನೆರವೇರಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಯಾಗಶಾಲೆಯಲ್ಲಿರುವ ಪ್ರಧಾನ ಕಲಶಗಳನ್ನು ಮೆರವಣಿಗೆಯಲ್ಲಿ ರಾಜಗೋಪುರದ ಬಳಿ ತಂದು ಆ ಪವಿತ್ರ ಜಲಗಳಿಂದ ಸ್ವಾಮಿ ಹಾಗೂ ಅಮ್ಮನವರಿಗೆ ಅಭಿಷೇಕವನ್ನು ನೆರವೇರಿಸಿದರು. ಪೂರ್ವ ಗೋದಾವರಿ ಜಿಲ್ಲೆಯ ಅಂತರ್ವೇದಿಯಲ್ಲಿರುವ ಶ್ರೀಲಕ್ಷ್ಮೀ ನೃಸಿಂಹಸ್ವಾಮಿ ಆಲಯದಲ್ಲಿ ರಥೋತ್ಸವವನ್ನು ವೈಭವದಿಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿ ಹಾಗೂ ಅಮ್ಮನವರನ್ನು ಸುಂದರವಾಗಿ ಅಲಂಕರಿಸಿ ರಥದಲ್ಲಿರಿಸಿ ಮೆರವಣಿಗೆಯನ್ನು ನಡೆಸಿದರು. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ನರಸಿಂಹಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ಸಿಂಹಾಚಲಂ ಶ್ರೀ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಉತ್ಸವದ ಅಂಗವಾಗಿ ಶ್ರೀನಿವಾಸನಿಗೆ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಆಲಯ ಪ್ರಾಂಗಣದಲ್ಲಿ ಏರ್ಪಡಿಸಿದ ವೇದಿಕೆಯ ಮೇಲೆ ಶ್ರೀದೇವಿ ಭೂದೇವಿ ಸಮೇತನಾದ ಶ್ರೀನಿವಾಸನನ್ನು ಸುಂದರವಾಗಿ ಅಲಂಕರಿಸಿ ವೇದಿಕೆಯಲ್ಲಿರಿಸಿದರು. ನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ನಡೆದ ಈ ಕಲ್ಯಾಣದಲ್ಲಿ ಭಕ್ತರು ಭಕ್ತಿ ಶ್ರದ್ಧೆಗಳಿಂದ ಪಾಲ್ಗೊಂಡರು. ತೆಲಂಗಾಣ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡೋಣ. ಹೈದರಾಬಾದ್ನಲ್ಲಿರುವ ಗಣಪತಿ ಆಲಯದ ವಾರ್ಷಿಕೋತ್ಸವವನ್ನು ಅದ್ದೂರಿಯಿಂದ ನಡೆಸುತ್ತಿದ್ದಾರೆ. ಉತ್ಸವಗಳ ಪ್ರಾರಂಭದ ಸಮಯದಲ್ಲಿ ಧ್ವಜಾರೋಹಣವನ್ನು ನಿರ್ವಹಿಸಿದರು. ಮೊದಲಿಗೆ ಪವಿತ್ರ ದ್ರವ್ಯಗಳಿಂದ ಕಲಶಗಳನ್ನು ಪ್ರತಿಷ್ಠಾಪಿಸಿ ಪೂಜೆಗಳನ್ನು ನೆರವೇರಿಸಿದರು. ನಂತರ ಗಣನಾಥನಿಗೆ ವಿಶೇಷ ಅಲಂಕಾರ ಮಾಡಿ ಅಷ್ಟೋತ್ತರ ನಾಮಗಳಿಂದ ಅರ್ಚಿಸಿ ಆರತಿಗಳನ್ನು ಸಮರ್ಪಿಸಿದರು. ಆನಂತರ ಧ್ವಜಸ್ತಂಭದ ಬಳಿ ಮೂಷಿಕ ಧ್ವಜಪಟವನ್ನು ಮೆರವಣಿಗೆಯಾಗಿ ತಂದು ಧ್ವಜಾರೋಹಣವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು.
ಖಮ್ಮಂ ಜಿಲ್ಲೆಯ ಭದ್ರಾಚಲ ಕ್ಷೇತ್ರದಲ್ಲಿ ವೈಕುಂಠದ್ವಾರ ಮಂಟಪದ ಪ್ರಾಂಗಣದಲ್ಲಿ ವಿಷ್ಣು ಸಹಸ್ರನಾಮ ವಿರಾಟ್ ಪಾರಾಯಣವನ್ನು ವೈಭವದಿಂದ ನೆರವೇರಿಸಿದರು. ಭೀಷ್ಮ ಏಕಾದಶಿಯ ಶುಭ ಸಂದರ್ಭದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಭಕ್ತಿ ಶ್ರದ್ಧೆಗಳಿಂದ ಭಕ್ತರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರು. ಇಂದಿನ ಲಲಿತಕಲಾ ಸಂಗಮದಲ್ಲಿ ತಿರುಮಲೆಯ ನಾದನೀರಾಜನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದ್ವಾನ್ ಶ್ರೀ ಆನೂರ್ ಅನಂತಕೃಷ್ಣ ಶರ್ಮ ಮತ್ತು ಸಂಗಡಿಗರಿಂದ ಲಯ ವಿನ್ಯಾಸ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಬೆಂಗಳೂರಿನ ವಿಜಯನಗರದಲ್ಲಿರುವ ಕಾಶಿಯ ಸಭಾಂಗಣದಲ್ಲಿ ಪ್ರಣವಾಂಜಲಿ ತಂಡದವರಿಂದ ದಶಾವತಾರ ಭರತನಾಟ್ಯ ರೂಪಕವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಚಿಕ್ಕಬಳ್ಳಾಪುರ ನಗರದ ಚಿಂತಲಪಲ್ಲಿ ಪರಂಪರಾ ಟ್ರಸ್ಟ್ನ ವತಿಯಿಂದ ಆಯೋಜಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪ್ರಣವ್ ತೇಜಸ್ ಮತ್ತು ಪ್ರಣವ್ ಮಂಜುನಾಥ್ರವರಿಂದ ಪಿಟೀಲು ವಾದನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ.
ದಕ್ಷಿಣ ಕನ್ನಡ ಜಿಲ್ಲೆಯ ಒಡಿಯೂರು ಕ್ಷೇತ್ರದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ಥಳೀಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಈಗ ನೋಡೋಣ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯವಾಯಿತು. ಪುನಃ ನಿಮ್ಮ ನಮ್ಮ ಭೇಟಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಓಂ ನಮೋ ವೆಂಕಟೇಶಾಯ.